ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಈ ಒಂದು ಪವರ್ ಸ್ಪೇರ್ ಬಗ್ಗೆ ನಾನು ಒಂದು ಟೂ ಸ್ಟ್ರೋಕ್ ಪವರ್ ಸ್ಪೇರ್ ಬಗ್ಗೆ ನಾನೊಂದು ಈ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಇವತ್ತು ಟೂ ಸ್ಟ್ರೋಕ್ ಪವರ್ ಸ್ಪೇರ್ವರೆಗೂ ಮತ್ತು ಫೋರ್ ಸ್ಟ್ರೋಕ್ ಪವರ್ ಸ್ಪೇರ್ವರೆಗೂ ಏನು ವ್ಯತ್ಯಾಸಗಳಿರುತ್ತೆ, ಮತ್ತು ಬ್ಯಾಟ್ರಿ ಚಾಲಿತ, ಪೆಟ್ರೋಲ್ ವೇಸ್ಟ್ ಅಲ್ವಾ, ಬ್ಯಾಟ್ರಿ ಚಾಲಿತ ಬೆಟರ್ ಅನ್ನೋರಿಗೆ ಅದರ ಕೆಪಾಸಿಟಿ ಎಷ್ಟು ಇರುತ್ತೆ, ಅದರ ಉಪಯೋಗಗಳೇನು ಮತ್ತು ಇದರ ಉಪಯೋಗಗಳೇನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ವೀಡಿಯೋಗಳಿಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಟ್ಯಾಂಕ್ನ ಕೆಪಾಸಿಟಿ ಬಂದು 20 ಲೀಟರ್ ಆಗುತ್ತೆ. ಅಗ್ರಿಟೆಕ್ ಅಂತೇಳಿ ಕಂಪ್ನಿ ಬಂದು ಜಪಾನೀಸ್ ಟೆಕ್ನಾಲಜಿ ಒಂದು ಕಂಪ್ನಿ. 20 ಲೀಟ್ರ್ ಈ ಒಂದು ಕ್ಯಾನು ಬಂದು 20 ಲೀಟ್ರ್ ಫುಲ್ ಮಾಡಿದ್ರೆ 22 ಲೀಟ್ರ್ವರೆಗೂ ಹಿಡಿತೆ. ಈ ಒಂದು ಪೆಟ್ರೋಲ್ ಟ್ಯಾಂಕ್ನ ಕೆಪಾಸಿಟಿ ಬಂದು 1 ಲೀಟ್ರ್ ಸ್ವಲ್ಪ ಕಡಿಮೆ ಇರುತ್ತೆ, 1 ಲೀಟ್ರ್ವರೆಗೂ ಇರುತ್ತೆ. ಈ ಒಂದು ಟೂ ಸ್ಟ್ರೋಕ್ ಸ್ಪ್ರೇಯರ್ಗೆ ಆಯಿಲು ಮತ್ತು ಪೆಟ್ರೋಲ್ನ ಎರಡು ಮಿಕ್ಸ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಈ ಒಂದು ಸ್ಪ್ರೇಯರ್ ಬಂದು 5,000 ಸ್ಟಾರ್ಟ್ ಆಗುತ್ತೆ. 5,000 to 8,000 ಈ ಒಂದು ಸ್ಪ್ರೇಯರ್ಗಳು ಮಾರಾಟ ಆಗ್ತವೆ. ನಾನು ಪ್ರಿಫೇರ್ ಮಾಡೋದಂದರೆ ಆನ್ಲೈನ್ಗಿಂತ ಆಫ್ಲೈನಲ್ಲೇ ತೊಗೊಳ್ಳಿ, ಯಾವುದಾದ್ರು ಶಾಪಲ್ಲಿ ಹೋಗ್ಬಿಟ್ಟು. ಅದಕ್ಕೋಸ್ಕರ ಹಂಗಿದ್ರೆ ಮಾತ್ರ ವಾರಂಟಿ ಗ್ಯಾರಂಟಿ ಇರುತ್ತೆ, ಕೊಡ್ತಾರೆ. ಹೋದರೂ ಕೂಡ ಫ್ರೀ ಒಂದು ರಿಪೇರಿನ ಮಾಡ್ಬೋದು, ಬಟ್ ಆನ್ಲೈನ್ ತೊಗೊಂಡ್ರೆ ಯಾವುದೇ ಯೂಸ್ ಇಲ್ಲ. ಫ್ರೆಂಡ್ಸ್, ಈ ಒಂದು 20 ಲೀಟ್ರ್ ಕ್ಯಾನ್ ಬಂದು 1 ಲೀಟ್ರ್ ಪೆಟ್ರೋಲಲ್ಲಿ 20 ಲೀಟ್ರ್ ಕ್ಯಾನ್ ಬಂದು 17 ಕ್ಯಾನನ್ನು ಯೂಸ್ ಮಾಡ್ಬೋದು. ಈ ಒಂದು ಗನ್ ಬಂದು ನಾನು ಎಕ್ಸ್ಟ್ರಾ ತೊಗೊಂಡಿರೋದು, ಈ ರೀತಿಯಾಗಿರೋದಿಲ್ಲ ಕಂಪ್ನಿ ಕೊಡೋದು. ಈ ರೀತಿಯ ಗನ್ನು ಬೆಂಡ್ ಗನ್ ಇರೋದಿಲ್ಲ, ಬಟ್ ಸ್ಟ್ರೈಟ್ ಆಗಿರುತ್ತೆ ಗನ್ನು. ಆ ಒಂದು ಪಕ್ಕದಲ್ಲಿ ಇಮೇಜ್ ನೋಡಿ ಗೊತ್ತಾಗುತ್ತೆ ಅದೇ ರೀತಿ ಇರುತ್ತೆ, ಆ ಒಂದು ಕಂಪ್ನಿಯಲ್ಲಿ ಅದೇ ರೀತಿ ಬರುತ್ತೆ. ಅಂತಹ ಗನ್ಗಳಿಗೆ ಬಂದು 17 ಟ್ಯಾಂಕು ಯೂಸ್ ಮಾಡ್ಬೋದು. ಯಾವುದೇ ಸ್ಪ್ರೇಯರ್ ಆದರೂ ಕೂಡ 17 ಟ್ಯಾಂಕ್ನ ಯೂಸ್ ಮಾಡ್ಬೋದು. ಈ ಒಂದು ಮೈಲೇಜ್ ಬಂದು ಮೈಲೇಜ್ ವಿಷಯಕ್ಕೆ ಬಂದರೆ ಇನ್ನು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಏನಾದರೂ ಬಂದಿದೆ ಅಂತಂದರೆ, ನನಗೆ ಈ ಒಂದು 2 ವರ್ಷದಲ್ಲಿ ಏನೇನು ರಿಪೇರಿ ಮಾಡಿಸಿದೆ ಅಂತ ಮೊದಲು ಹೇಳ್ಬಿಡ್ತೀನಿ ನೋಡಿ. ಈ ಒಂದು ಕ್ಯಾಪ್ನ ತೊಗೊಂಡಿದ್ದೀನಿ, ಮೈನರ್ ರಿಪೇರಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ. ಆ ರೀತಿ ಏನೂ ಆಗಿರೋದಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಮೈನರ್ ರಿಪೇರಿ ಬಂದು ಈ ಒಂದು ಕ್ಯಾಂಪ್ನ ತೊಗೊಂಡಿದ್ದೀನಿ. ಈ ಒಂದು ಕ್ಯಾಂಪ್ನ ಬಿಟ್ಟರೆ ಯಾವುದೇ ತರಹದ 2 ವರ್ಷದಿಂದ ಯಾವುದೇ ಯೂಸ್ ಮಾಡಿಲ್ಲ. ಇನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂದರೆ ಇದು ಚೆನ್ನಾಗಿ ಅಂತಂದರೆ, ಇದರಲ್ಲಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಒಂದು ಆ ಗ್ರೀಸ್ನ ಇಡಬೇಕಾಗುತ್ತೆ. ಈ ಒಂದು ಕ್ಯಾಪ್ನಲ್ಲಿ ಯಾವಾಗಲೂ ಗ್ರೀಸ್ ಇರೋ ಥರ, ಯಾವಾಗ ಬೆಳಗ್ಗೆ ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಬೆಳಗ್ಗೆ ಹೊತ್ತೇನೆ ಸ್ಟಾರ್ಟ್ ಮಾಡಬೇಕಾದ್ರೇ ಇದರ ಒಂದು ಕ್ಯಾಪ್ನಲ್ಲಿ ಆ ಗ್ರೀಸ್ ಇದೆಯಾ ಇಲ್ವ, ಈ ಕಡೆ ಒಂದು ಇರುತ್ತೆ ಮತ್ತು ಈ ಕಡೆ ಪಕ್ಕದಲ್ಲಿ ಎರಡೂ ಇರುತ್ತೆ. ಈ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ, ಗ್ರೀಸ್ ಇರೋ ಥರ ನೋಡಿಕೊಂಡ್ರೆ ಚೆನ್ನಾಗಿ ಪಂಪ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಯಾವುದೇ ಸೌಂಡ್ಗಳು ಬರೋದಿಲ್ಲ. ಗ್ರೀಸ್ ಇಲ್ಲ ಅಂದರೆ ಆಗಲೇ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಫುಲ್ಲು ಗಡ 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 ಅಂತೇಳಿ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಏನಾದರೂ ಬಂದಿದೆ ಅಂತಂದರೆ ಈ ಒಂದು ಪ್ಲಗ್ ಇರುತ್ತೆ, ಬೈಕ್ ಯಾವ ರೀತಿ ಪ್ಲಗ್ ಇರುತ್ತೋ ಇದು ಕೂಡ ಅದೇ ಥರ ಪ್ಲಗ್ ಇರುತ್ತೆ. ಪ್ಲಗ್ ಪ್ಯಾನರ್ ಕೂಡ ಕೊಟ್ಟಿರ್ತಾರೆ ಇದ್ರ ಜೊತೆಯಲ್ಲಿ. ಆ ಒಂದು ಪ್ಲಗ್ನ ಬಿಚ್ಚಿಬಿಟ್ಟು ಡಸ್ಟ್ ಇರುತ್ತೆ, ಆ ಡಸ್ಟ್ನ ಕ್ಲೀನ್ ಮಾಡಬೇಕಾಗುತ್ತೆ. ಕ್ಲೀನ್ ಮಾಡಿದ್ರೆ ಯಾವುದೇ ತೊಂದರೆಗಳು ಇರೋದಿಲ್ಲ. ಫ್ರೆಂಡ್ಸ್, ಮತ್ತು ಈ ಒಂದು ಪ್ಲಗ್ನಲ್ಲಿ ಪ್ರಾಬ್ಲಮ್ ಇರೋದಕ್ಕೆ ಅದು ಸ್ಟಾರ್ಟ್ ಆಗ್ತಿರಲ್ಲ, ಅದಕ್ಕೋಸ್ಕರ ಎಲ್ಲ ಸಿಟ್ಟನ್ನು ತೊಗೊಂಡು ಈ ಒಂದು ದಾರದ ಮೇಲೆ ಹಾಕ್ತದೆ. ಸ್ಟಾರ್ಟ್ ಮಾಡಿ ಜಗ್ಗಿ ಸ್ಟಾರ್ಟ್ ಮಾಡೋಕೆ ಹೋಗ್ಬಿಟ್ಟು ಇದರೊಳಗಡೆ ಒಂದು ಸ್ಪ್ರಿಂಗ್ ಇರುತ್ತೆ, ಆ ಸ್ಪ್ರಿಂಗ್ ಮುರಿದೋಗ್ಬಿಡುತ್ತೆ ಫುಲ್ಲು ಜಗ್ಗಿದ್ರೆ. ಈ ದಾರ ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂದ್ರೆ ಫುಲ್ಲು ಎಷ್ಟಿದೆಯೋ ಅಷ್ಟನ್ನೇ ಎಳಿಬಾರ್ದು, ಒಂದು ಲಿಮಿಟೆಡ್ ಮೇಲೆ ಎಳಿಬೇಕಾಗುತ್ತೆ. ಫುಲ್ಲು ಎಳಿದ್ರೆ ಸ್ಪ್ರಿಂಗ್ ಕಟ್ಟಾಗೋ ಚಾನ್ಸ್ ಇರುತ್ತೆ, ರೌಂಡ್ ಆಗಿರುತ್ತೆ. ಪ್ರಾಬ್ಲಮ್ ಇರೋದು ಪ್ಲಗ್ಗಲ್ಲಿರುತ್ತೆ, ಇದ್ರ ಮೇಲೆ ಸಿಟ್ಟು ತೋರಿಸಿ ಇದನ್ನೆಲ್ಲ ಹಾಳು ಮಾಡ್ತಾರೆ. ಎರಡು ಇದು ಸ್ಟಾರ್ಟ್ ಆಗ್ತಿದ್ದು ಇದನ್ನು ಕೂಡ ಹಾಳು ಮಾಡಿಬಿಡ್ತಾರೆ, ಎರಡನ್ನು ಸೇರಿ ಎರಡನ್ನು ಹಾಳು ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಯಾವುದೇ ತೊಂದರೆಯೂ ಬಂದಿಲ್ಲ, 2 ವರ್ಷದಿಂದ ಯಾವುದೇ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಕೂಡ ಬಂದಿಲ್ಲ, ಯಾವುದೇ ಮೈನರ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಆ ರೀತಿ ಹೇಳ್ತಾರೆ. ಟೂ ಸ್ಟ್ರೋಕ್ಗೆ ಇಲ್ಲೊಂದು ರೇಸ್ನ ಕೊಟ್ಟಿರ್ತಾರೆ, ಈ ರೇಸ್ನ ಫುಲ್ಲು ಹೈಯಲ್ಲಿ ಇಟ್ಕೊಳ್ದೇ ಒಂದು ಲಿಮಿಟೆಡಲ್ಲಿ ಇಟ್ಕೋಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ರೇಸ್ ಬಂದು ಇಲ್ಲಿ ಇರುತ್ತೆ, ಒಂದು ಲಿಮಿಟಲ್ಲಿ ಇಟ್ಕೊಂಡು ಫುಲ್ಲು ರೇಸ್ ಇಟ್ಕೊಂಡು ಏನಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಮತ್ತು ಸ್ಪ್ರೇ ಮಾಡೋ ಔಷಧಿ ಎಲ್ಲ ಬೆಳೆಗೆ ಬೀಳೋದಕ್ಕಿಂತಲೂ ಜಾಸ್ತಿ ನೆಲಕ್ಕೆ ವೇಸ್ಟ್ ಆಗಿಬಿಡುತ್ತೆ, 70% ಆಲ್ಮೋಸ್ಟ್ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಲಿಮಿಟಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ, ಸ್ಪ್ರೇ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಟೂ ಸ್ಟ್ರೋಕು ಫೋರ್ ಸ್ಟ್ರೋಕ್ ಏನು ವ್ಯತ್ಯಾಸಪ್ಪ ಅಂತಂದರೆ, ಟೂ ಸ್ಟ್ರೋಕಲ್ಲಿ ಆಯಿಲು ಮತ್ತು ಪೆಟ್ರೋಲ್ ಟ್ಯಾಂಕ್ನ ಎರಡನ್ನೂ ಮಿಕ್ಸ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ, ಆದರೆ
ಫೋರ್ ಸ್ಟ್ರೋಕಲ್ಲಿ ಆ ಥರ ಇರೋದಿಲ್ಲ, ಆಯಿಲ್ ಕ್ಯಾನ್ ಬೇರೆಯೇ ಇರುತ್ತೆ, ಕೆಳಗೆ ಇರುತ್ತೆ, ಪೆಟ್ರೋಲ್ ಮಾತ್ರ ಯೂಸ್ ಮಾಡ್ಬೋದು, ಅದು ಆಯಿಲ್ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದರ ಕೆಪಾಸಿಟಿ ಬಂದು 100 ಇದೇ ರೀತಿ. ಫೋರ್ ಸ್ಟ್ರೋಕ್ದು ಏನು ವ್ಯತ್ಯಾಸಪ್ಪ ಅಂತಂದರೆ ಅದರ ಒಂದು ಇದ್ರಕ್ಕಿಂತಲೇ 3 kg ಜಾಸ್ತಿ ಇರುತ್ತೆ, ವೆಯ್ಟ್ ಇರುತ್ತೆ, ವೆಯ್ಟ್ ಅವಶ್ಯಕತೆ ಇರೋಲ್ಲ. 2 stroke ಬೆಟರ್ ಅಂತ ನಾನು ನಿಮಗೆ ಸಜೆಷನ್ ಮಾಡ್ತೀನಿ. 4 stroke ಅವಶ್ಯಕತೆ ಇರೋಲ್ಲ. 4 strokeಲ್ಲಿ ಏನಪ್ಪ ಅಂದರೆ ಜಾಸ್ತಿ ಈಟ್ ಆಗೋದಿಲ್ಲ, ಬಟ್ ಇದು ಸ್ವಲ್ಪ ಈಟ್ ಆಗುತ್ತೆ, ಬಟ್ ಯಾವುದೇ ತೊಂದರೆ ಇರೋದಿಲ್ಲ. ಇದು ಎಷ್ಟು ಎಕರೆ ಇರೋರಿಗೆ ಯೂಸ್ ಆಗುತ್ತೆಪ್ಪ ಅಂತಂದರೆ ಆಲ್ಮೋಸ್ಟ್ 8-10 ಎಕರೆ ಇರೋರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಒಂದು ಸ್ಪ್ರೇಯರ್ ಬಂದು. ದಿನಕ್ಕೆ ಭತ್ತದ ಗದ್ದೆಗೆ ಅಂದರೆ ದಿನಕ್ಕೆ ಏನಿಲ್ಲ ಅಂತಂದರೂ 4 ಎಕರೆವರೆಗೂ ಸ್ಪ್ರೇ ಮಾಡೋದು. ಇಬ್ಬರು ಆಳುಗಳು ಬೇಕಾಗುತ್ತೆ 4 ಎಕರೆವರೆಗೂ. ಮನೆಯವರೇ ಒಬ್ಬರು ಅಥವಾ ಮನೆಯಲ್ಲಿ ಇಬ್ಬರಿದ್ದರೆ ಯಾವುದೇ ತೊಂದರೆಯೂ ಕೂಡ ಇರೋದಿಲ್ಲ. ನಮಗೆ ಗೊತ್ತು, ನಾನು ರೈತನಾಗಿರೋದ್ರಿಂದ ಈ ಸ್ಪ್ರೇಯರ್ ಬಗ್ಗೆ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ಈ ಮಾಹಿತಿ ಪೂರ್ತಿಯಾಗಿ ನೋಡಿ. ಬಂದು ಈ ಒಂದು ಸ್ಪ್ರೇಯರ್ ಬಂದು 4 stroke ಬಂದು ಹೀಟ್ ಆಗೋದಿಲ್ಲ, ಬಟ್ ಇದು ಹೀಟ್ ಆಗುತ್ತೆ, ಯಾವುದೇ ತೊಂದರೆ ಕೂಡ ಬರೋದಿಲ್ಲ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಕೂಡ ಬಂದಿಲ್ಲ ನನಗೆ ಇನ್ನೂ ಇಷ್ಟವರೆಗಾದರೂ. 7 ಎಕರೆ ಗದ್ದೆ ಇದೆ, ಅದರಲ್ಲಿ 2 ದಿನ ಸ್ಪ್ರೇ ಮಾಡ್ತೀನಿ. ಫಸ್ಟು ದಿನ ಒಂದು ಅರ್ಧ, 2ನೇ ದಿನ ಅರ್ಧ, 2 ಭಾಗಗಳಲ್ಲಿ ಸ್ಪ್ರೇ ಮಾಡ್ತೀನಿ. 1 ದಿನಕ್ಕೆ ಬಂದು 25-30 ಕ್ಯಾನ್ ಯೂಸ್ ಮಾಡ್ಬೋದು. ಅಷ್ಟೊತ್ತಲ್ಲೇ ಟೈಮ್ ಆಗುತ್ತೆ, ಅಷ್ಟಕ್ಕೂ ಸುಸ್ತಾಗಿ ಹೋಗಿರುತ್ತೆ, ಟೈಮ್ ಆಗೋಗುತ್ತೆ, ನಮಗೂ ಸುಸ್ತಾಗುತ್ತೆ. 30 ಕ್ಯಾನ್ ಅಂದರೆ 30-35 ಕ್ಯಾನ್ ಸ್ಪ್ರೇ ಮಾಡೋದ್ರಲ್ಲಿ. 1 ಲೀಟ್ರ್ ಕ್ಯಾನ್ ಬಂದು 17 ಟ್ಯಾಂಕ್ನ ಸ್ಪ್ರೇ ಮಾಡ್ಬೋದು. 1 ಲೀಟ್ರ್ ಪೆಟ್ರೋಲಲ್ಲಿ 17 ಟ್ಯಾಂಕ್ನ ಸ್ಪ್ರೇ ಮಾಡ್ಬೋದು. ತುಂಬ ಮೈಲೇಜ್ ಕೂಡ ಬರುತ್ತೆ, ಯಾವುದೇ ತೊಂದರೆಗಳು. ಸಣ್ಣ ರೈತರಿಗೆ ಇದು ತುಂಬ ಯೂಸ್ ಆಗುತ್ತೆ, ದೊಡ್ಡ ರೈತರಿಗೆ ಯಾವುದು ಕೂಡ ಈ ರೀತಿ ತೊಗೊಳೋಕ್ಕೆ ಹೋಗಬೇಡಿ. ದೊಡ್ಡ ರೈತರು ಅಂದರೆ 15-20 ಎಕರೆ-30 ಎಕರೆವರೆಗೂ ಇರೋರಿಗೆ ತೊಗೊಳೋಕ್ಕೆ ಹೋಗಬೇಡಿ. ಇದರಲ್ಲಿ ಪ್ರೆಷರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಬ್ಯಾಟ್ರಿ ಸ್ಪ್ರೇಯರಲ್ಲಿ ಯಾವುದೇ ಪ್ರೆಷರ್ ಕೂಡ ಇರೋದಿಲ್ಲ. ಏನಂದರೆ ನಾರ್ಮಲಾಗಿ ಕೈಯಿಂದ ಹೊಡೆಯೋ ಗನ್ ಇರುತ್ತಲ್ಲ ಅದೇ ರೀತಿ ಪ್ರೆಷರ್ ಇರುತ್ತೆ, ಬಟ್ ಇದರಲ್ಲಿ ಒಳ್ಳೆ ಪ್ರೆಷರ್ ಕೂಡ ಇರುತ್ತೆ. ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ಬೋದು ಯಾವ ರೀತಿ ಪ್ರೆಷರ್ ಇದೆ ಅಂತೇಳ್ಬಿಟ್ಟು. ಮತ್ತು 4 stroke ಇದಕ್ಕೆ ಇನ್ನೂ ಏನು ವ್ಯತ್ಯಾಸಪ್ಪ ಅಂದರೆ ಇದಕ್ಕಿಂತಲೂ 3 kg ಜಾಸ್ತಿ ಇರುತ್ತೆ, ಭಾರ ಓರ್ಬೇಕಾಗುತ್ತೆ, ಅದಕ್ಕೋಸ್ಕರ ಅದನ್ನು ಪ್ರಿಫೇರ್ ಮಾಡೋದಿಲ್ಲ. ಇದನ್ನೇ 2 stroke ಬೆಟರ್ ಅಂತ ನಾನು ಯೂಸ್ ಮಾಡ್ತೀನಿ. ಇದಕ್ಕೆ ಬಂದು ಇನ್ನೂ ಅಪ್ಡೇಟ್ ಆಗಿ ಬಂದು ಈ ಒಂದು ಗನ್ನ ಚೇಂಜ್ ಮಾಡ್ಬೋದು. ಈ ಗನ್ನು ಬಂದು ನಾನು ಎಕ್ಸ್ಟ್ರಾ ತೊಗೊಂಡಿರೋದು 500 ರೂಪಾಯಿ ಕೊಟ್ಬಿಟ್ಟು ಈ ಒಂದು ಗನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ ರೀತಿ ಗನ್ ಕಂಪ್ನಿ ಕಡೆಯಿಂದ ಬರೋದಿಲ್ಲ, ಸ್ಟ್ರೈಟಾಗಿರುತ್ತೆ ಗನ್ನು, ಸ್ಟ್ರೈಟಾಗಿರೋ ಗನ್ನು ಬರುತ್ತೆ. ಬಟ್ ಈ ರೀತಿ ಟ್ಯೂಬ್ ಇರೋದ್ರಿಂದ ಇನ್ನೊಂದು ಯೂಸ್ ಮಾಡ್ಬೋದು ಏನಪ್ಪ ಅಂತಂದರೆ ಈ ರೀತಿ ಟ್ಯೂಬ್ನ 50 ಮೀಟ್ರ್ವರೆಗೂ ಲೆಂತಾಗಿ ತೊಗೊಂಡೋಗ್ಬೋದು. ಇದನ್ನು ಇಟ್ಟ ಜಾಗದಲ್ಲೇ ಇಟ್ಟು ಔಷಧಿ ನೀರಲ್ಲಿ ಹಾಕ್ತಾಯಿದ್ರೆ 50 ಮೀಟ್ರ್ವರೆಗೂ ಲೆಂತನ್ನ ತೊಗೊಂಡೋಗಿ ಯೂಸ್ ಮಾಡ್ಬೋದು. ಇದನ್ನು ಜಾಗದಲ್ಲೇ ಇಟ್ಟು ಒತ್ಕೊಂಡು ಹೋಗಲಾರ್ದೇನೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ನಿಮ್ಮ ಈ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.